राजनीति में पैसे वाले रहना, रमेश जिगजिन का बेटा रहना, नहीं तो कारजोड़ का बेटा रहना। मैं पूछता हूँ समाज की, ये सही बात है क्या? कोई जिंदगी में गरीब लोग नहीं लड़ा सकते क्या? चुनाव ताकत नहीं है क्या उसके पास है? ये प्रश्न मैं समाज से पूछने वाला हूँ। क्यों? ये पैसे वाले ही बड़े लोग हो ना जिंदगी में, गरीब लोगों को स्थान नहीं है क्या? यही 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 मुद्दा लेके ये चुनाव में मैं एक गरीब आदमी को लेके जा रहा हूँ। पार्टी आदमी के लिए नहीं रहना चाहिए, पार्टी पार्टी के लिए आदमी रहना, लेकिन आदमी के लिए पार्टी नहीं रहना, ये मैं समझा। शाहपुर नगर का भी क्या क्या हो रहे देखते हैं, मुझे तो मालूम नहीं है, लेकिन ठीक है, वो भी ठीक है। ಬಡವರಿಗೆ ಅಷ್ಟೇ ಶ್ರೀಮಂತರಿಗೆ ಅಷ್ಟೇ ಇಲೆಕ್ಷನ್ ಅಂತಂದ್ರೆ ಬಡವರಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಕೊಡಬೇಕನ್ನೋ ಉದ್ದೇಶಕ್ಕಾಗಿ ಈ ಟಿಕೆಟನ್ನು ನೀಡಲಾಗಿದೆ ಅಂತ ಹೇಳ್ತೀರಿ ಸರ್, ಇದರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಭಾಳ ಸತ್ಯದ ಮಾತು, ಈಗ ತಾವೂ ಕೂಡ ಹೇಳಿದ್ರು, ನಂದು ಅಭಿಪ್ರಾಯ ಅದೇ ಅದ. ಅದಕ್ಕಾಗಿ ನೋಡಿರಿ, ನಾವು ಕೇಳಿದೆವು, ಆಯಿತು ಕೊಟ್ಟಿಲ್ಲ, ಮತ್ತಿನ್ನು ಯಾರು ನಿಂದಿರಿಸೋದು? ನಾ ಅದಕ್ಕೆ ಹೇಳಿದೆ, ಯಾರೂ ಬೇಡಪ್ಪ ನಡಿ, ಒಬ್ಬ ಬಡವ ಮನುಷ್ಯನ ಸಮಾಜದಾಗ ಬಡವ ಮನುಷ್ಯನ ಒಬ್ಬನ ಬಡವನ್ನ ಎಮ್ ಎಲ್ ಎ ಮಾಡ್ಲಕ್ಕೆ ಪ್ರಯತ್ನ ಮಾಡೋನು, 100% ಗೆದಿತ್ತದದು. ಯಾಕಂದ್ರೆ ಸಮಾಜದಾಗ ಶ್ರೀಮಂತರು ಹಣವಂತರು ರಾಕಿದ್ದವರು ಬರೀ 5-6% ಅದಾರ, ಬಡವರು 95% ಅದಾರ ಸಮಾಜದಾಗ. ಭಾಳ ಜನರಿಗೆ ಅರ್ಥ ಇಲ್ಲ ಏನ್ರಿ, ಮತ್ತೆ ಎಲ್ಲರೂ ಹಣ ಇದ್ದವ್ರೆ ಆಗದಾದ್ರೆ ಮತ್ತೆ ಈ ದೇಶದಾಗ ನಡೀತದೆ ಹಂಗ ಗಾಡಿ? ಅಲ್ರಿ, ನಾ ನೋಡಿದ್ದೀನಿ, ಕಮಲಮ್ಮ ಅಂತೇಳಿ ಒಬ್ಬಾಕೆ ಎಂ ಪಿ ಅದಾಳ, ಹೆಣ್ಣು ಮಗಳು ಆಕೆಗೆ ಸುಮಾರು 70-80 ವರ್ಷದ ಅಜ್ಜಿ, 7 ಇಲೆಕ್ಷನ್ ಗೆದ್ದಾಳ. ಆಕೆ ಮನ್ಯಾಗ ಇವತ್ತಿಗೂ ಮನಿ ಇಲ್ಲ, ಆಕೆಗೆ ಮನಿ ಇಲ್ಲ, ಇರ್ಲಾಕ ತಾನೇ ಕೊಶ ಹೊಡಿತದ ಮುದುಕಿ. ನಾನು ನೋಡಿನಿ, ಏ ಮಗನೇ ಬಾರು, ನನ್ನ ಮನೆ ಮಗ ಅತ್ತ, ನಮಗೆಲ್ಲ ಚಹಾ ಕುಡಿಲಕ್ಕೆ ಹೋದ್ರ ಆಕೆನೇ ಕಪ್ಪ ಬಸಿ ತೊಳಿತಾಳ ಅಂತ, ಅದು ಖುಷಿ ಪಡ್ತಾನೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಆ ರೀತಿ ಆಗಲಿ ಪ್ರಯಾಸ ಮಾಡಬೇಕು ಸರ್. ಇವಾಗ ಪ್ರೇರಣೆಗಳದಾವೆ ಬಡವ್ರ ಬಗ್ಗೆ. ಈ ಬಾರಿ ನಾಟನ್ ಮತಕ್ಷೇತ್ರದಿಂದ ಬಿ ಜೆ ಪಿ ಗೆಲ್ಲೋದು ಎಷ್ಟು? 100-101% ಅಂದ್ರೆ ಕಾರ್ಯಕರ್ತರ ಮೇಲೆ ಹೋಗ್ತದ ಅಥವಾ ಕಾರ್ಯಕರ್ತರ ಮೇಲೆ? ರೀ ಕ್ಯಾಂಡಿಡೇಟ್ ಅವ ಯಾರು ಕ್ಯಾಂಡಿಡೇಟ್? ಟಿಕೆಟ್ ಕೊಟ್ಟಿದ್ದಾರೆ. ನಾ ಚಿಕ್ಕೋಡಿಗೆ ಹೋಗಿದ್ದಪ್ಪ, ನಂದೇನು ಮುಖ ನೋಡಿದ್ರ ಚಿಕ್ಕೋಡಾಗ? ಎಸ್ ಸರ್, ಎಸ್ ಸರ್. ಮತ್ತೆ 20-20 ವರ್ಷ ಇಲ್ಲೇ ಇದ್ದಲ್ಲ, ಚಿಕ್ಕೋಡಾಗ ಹೋದ ಯಾರು ಒಬ್ಬರೇ ಆದ್ರೆ ಇವ್ನು ಮಕ ನೋಡಿಲ್ಲ, ಇವ್ನು ಕೆಲಸ ಮಾಡಿಲ್ಲ ಅಂತ ಹೇಳಿ ಮತ್ತೆ 1 ಲಕ್ಷ ಓಟ್ ಹಾಕಿದ್ರಲ್ಲ, ಹೆಂಗ ಹಾಕಿದ್ರು? ಮತ್ತೆ ಈಗೂ ಹಿಂಗೆ ಆಗೋದಿಲ್ಲ, ಜನ ಮಕ ನೋಡಿಲ್ಲ ಅಂತಾರ. ಆದ್ರೆ ಅದೇ ತಾಲೂಕನೇ ಅದಲ್ಲ ಪಾವನು, ಅಲ್ಲೇ ಹುಟ್ಟು ಬೆಳೆದಾನ ಭೀಮಾ ನದಿ ದಂಡಾಗ, ಅವ ಹೆಂಗ ಮುಖ? ಒಟ್ಟಾರೆ ಈ ಸಲ ಹೊಸ ಮುಖಕ್ಕೆ ಮಣಿ ಹಾಕಿದ್ರು ಕೂಡ ಅವ್ರು ಗೆಲ್ತಾರ ಅನ್ನೋ ವಿಶ್ವಾಸ ನಿಮ್ಮಲ್ಲಿ? ನಾನು 100% ಬರೀ ಗೆಲ್ತಾರ ಅಷ್ಟೇ ಅಲ್ಲ, 100% ಗೆಲ್ತಾರೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. और नए न्यूज़ों के लिए देखते रहिए अपना चैनल TV22 News. लाइक करें, शेयर करें, सब्सक्राइब करें और बेल आइकन बटन दबाना ना भूलें.